ಫೋಕಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಫೋಕಸ್ ಇರ್ತದೆ ಅಷ್ಟು ನಾವು ಆ ಫೀಲ್ಡ್ ಒಳಗಡೆ ನಮಗೆ ಜಜ್ಮೆಂಟ್ ಬರುತ್ತೆ, ನಿಯಂತ್ರಣ ಬರುತ್ತೆ. ಯು ಕ್ಯಾನ್ ಅಚೀವ್ ದ ಎಕ್ಸಲೆನ್ಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೀಲ್ಡ್. ಹೌದಾ? ಫೋಕಸ್ ಇರಬೇಕು. ಫಾರ್ ಎಕ್ಸಾಂಪಲ್, ನಾವು ಏನೋ ಒಂದು ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ಹೋಗಿದ್ದೀವಿ, ಆಪರೇಷನ್ ಥಿಯೇಟರ್ದಾಗ ಮಲ್ಕೊಂಡಿದ್ದೀವಿ, ಅವರು ಸರ್ಜನ್ ಬಂದು ಆಪರೇಷನ್ ಮಾಡೋಕ್ಕೆ ಬರಾಕತ್ತಾರ, ಆಪರೇಷನ್ ಮಾಡ್ಕೋವಂತ ಸರ್ ಅಲ್ಲಿ ಬಿಗ್ ಬಾಸ್ ನೋಡಕ್ಕತ್ತಾರ ಅಂದರೆ, ಹಾಂ ಬಿಗ್ ಬಾಸ್ ನೋಡ್ಕೋವಂತ ಸರ್ ಆಪರೇಷನ್ ಮಾಡಕ್ಕತ್ತಾರ, ನಾವೇನು ಮಾಡ್ತೀವಿ? ಏನು ಅವಮಾನ, ಇವ್ರು ಫೋಕಸ ಇಲ್ಲಿ ಜವಾಬ್ದಾರಿ ಐತಿಲ್ಲ, ಇವ್ನು ಹಿಂಗೆ ಮಾಡ್ರೆ ನಮ್ಮನ್ನ ಏನಾರ ಮಾಡಿಟ್ಟಾನೆ, ಯಾವ್ದು ಓಡಿ ಬಂದುಬಿಡ್ತೀವಿ. ಫೋಕಸ್ ಇಲ್ಲ ಅವಂಗೆ, ನಾವು ಹೋಗೋದಿಲ್ಲ ಅವ್ನ ಕಡೆ. ನಮಗೆ ಫೋಕಸ್ ಇಂಪಾರ್ಟೆಂಟ್. ಫೋಕಸ್ ಇದ್ದರೆ ಜನ ನಮ್ಮನ್ನು ಬಿಲೀವ್ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಮಿಸ್ಟರ್ ಧ್ಯಾನ್ಚಂದ್, ಹಾಕಿಯ ಮಾಂತ್ರಿಕ ಅಂತ ಕರಿತೀವಿ ಧ್ಯಾನ್ಚಂದ್ ಅವರು. ಧ್ಯಾನ್ಚಂದ್ ಅವರು ಎಷ್ಟು ಚಂದ ಗೋಲ್ಗಳನ್ನು ಹೊಡಿತಿದ್ರು, ಎಷ್ಟು ಚಂದ ಹಾಕಿ ಆಡ್ತಿದ್ರಪ್ಪ ಅಂತಂದ್ರೆ, ಕೆಲವು ಜನ ಅವರು ಬ್ಯಾಟನ್ನು ಮುರಿದು ಟೆಸ್ಟ್ ಮಾಡಿದ್ರು, ಆ ಬ್ಯಾಟ್ನಾಗ ಏನಾರ ಮ್ಯಾಗ್ನೆಟ್ದು ಏನಾರು ಐತೇನಪ್ಪ ಅಂತ, ಬಾಲನ್ನು ಹಿಡ್ಕೊಳ್ಳೋವಂಥದ್ದು ಏನಾರು ವಸ್ತುದು ಐತೇನಂತೆ, ಬ್ಯಾಟ್ ಬಿಟ್ಟು ಬಾಲ್ ಹೋಗಂಗೆ ಇಲ್ಲ ಹಾಕಿ ಬಾಲ್, ಅಷ್ಟು ಒಳ್ಳೆಯ ಆಟಗಳು ಅಂದ್ರೆ ಅಷ್ಟು ಫೋಕಸಿಂದ ಆಡ್ತಿದ್ರು. ಬಟ್ ಒಂದು ದಿವಸ ಮ್ಯಾಚ್ ನಡೆಕತ್ತಿತ್ತು, ಒಂದು ಹಾಕಿ ಪಂದ್ಯಾವಳಿ ನಡಿಬೇಕಾದಾಗ, ಆ ಒಂದು ಹಾಕಿ ಮ್ಯಾಚ್ ಶುರುವಾಗಿ ಅರ್ಧ ಗಂಟೆ ಆದರೂ ಕೂಡ ಸರ್ ಯಾರು ಧ್ಯಾನ್ಚಂದ್ ಅವರು ಒಂದು ಗೋಲನ್ನು ಹಾಕಲಿಲ್ಲ, ಅರ್ಧ ಗಂಟೆ ಆದರೂ ಗೋಲ್ ಮಾಡೋಕ್ಕೆ ಆಗಲಿಲ್ಲ ಅವರು. ಆವಾಗ ಸರ್ ಧ್ಯಾನ್ಚಂದ್ ಹೇಳಿದ್ರು, ಗೋಲ್ ಪೋಸ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ, ಓಕೆ ಗೋಲ್ ಪೋಸ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ನನಗೆ ಗೋಲ್ ಹೊಡೆಯೋಕೆ ಆಗ್ತಾ ಇಲ್ಲ. ನೆಕ್ಸ್ಟು ಮ್ಯಾಚ್ ಕಂಡಕ್ಟ್ ಮಾಡಿದವರು ಅವರು ಇವರೆಲ್ಲ ಬಂದು ಅಳತೆ ಮಾಡಿ ನೋಡಿದಾಗ, ಗೋಲ್ ಪೋಸ್ಟು ಸರ್ 2 ಫೀಟ್ ಅಗಲಕ್ಕೆ ಕಡಿಮೆ ಆಗಿದೆ, ಇಷ್ಟು ಇರಬೇಕಾದಿದ್ದು 2 ಫೀಟ್ ಕಡಿಮೆ ಆಗಿ ಇಷ್ಟು, ಅದು ಗೊತ್ತಾಗ ಅಂದರೆ ಅಷ್ಟು ಫೋಕಸ್ ಅಂತ. ಓಕೆ, ರೆಗ್ಯುಲರ್ ಆಗಿ ಅವರು ಗೋಲ್ ಹೊಡೆಯೋದನ್ನೇ, ಬಟ್ ಇವತ್ತು ಗೋಲ್ ಹೊಡೆಯೋಕೆ ಆಗ್ತಾ ಇಲ್ಲ ಅಂದರೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್, ನನಗೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿಲ್ಲ ಅವರು, ಗೋಲ್ ಪೋಸ್ಟಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ಕಂಡುಹಿಡಿದ್ರು. ಇದನ್ನು ಕಂಡುಹಿಡಿಯೋಕ್ಕೆ ಯಾರಿಗೆ ಫೋಕಸ್ ಭಾಳ ಇರ್ತೈತಲ್ಲ ಅವ್ರಿಗೆ ಮಾತ್ರ ಸಾಧ್ಯ. ಪ್ರತಿಯೊಂದು ಫೀಲ್ಡಲ್ಲೂ ಹಂಗೆ ಫೋಕಸ್ ಇದ್ದವರು ಇರ್ತಾರೆ, ಅಂಥವ್ರನ್ನ ನಾವು ನಂಬಬೇಕು, ಜನ ನಂಬಬೇಕು. ನಾವು ಯಾವುದೋ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಆ ಫೀಲ್ಡ್ ಮೇಲೆ ಅಷ್ಟು ಫೋಕಸ್ ಇರಬೇಕು, ಅಷ್ಟು ಡೆಡಿಕೇಷನ್ ಇರಬೇಕು. ಅಂದರೆ ನಾವು ಆ ಫೀಲ್ಡಲ್ಲಿ ಬರುವಂಥ ಜನರಿಗೆ ಒಂದು ಏನಾದರೂ ಒಂದು ನಾವು ನಾಲೆಡ್ಜ್ ಕೊಡ್ಬೋದು, ಒಂದು ಹೆಲ್ಪನ್ನು ಮಾಡ್ಬೋದು. ಇದನ್ನು ನಾವು ಧ್ಯಾನ್ಚಂದ್ ಅವರಿಂದ ಕಲಿಬೇಕು. ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಪಾಯಿಂಟು ಅರ್ಥ ಆಗಿ